नमस्ते सिंचना किचन के स्वागत इवत्तु मोसरन्न हेगे माडुवुदु अंत नोडोण नोडि तुंबाने सिंपल आगि तुंबा बेगने नावु मोसरन्नवन्नु हेगे माड्कोळ्ळोदु अंत नोडोण इवाग बेसिगेयल्लि देहक्कू कूड इदु तुंबाने तंपु नोडि इवाग नानु मोसरन्न माडुवदक्के अन्नवन्नु माडलु इट्टिद्देने ओंदु स्वल्प मेत्तगने बेकागुत्ते इल्लि मोसरन्न माडुवदक्के नोड़ी अन्न रेडी नोड़ी स्वल्प नानी तुम मेतन मीडियम मेतमे अगरणे बेचिरोप कडले बड़े उद्दीन बड़े ससवे स्वल्प कोतंबरी सोप्पु हसी मेणसिनकाई वण मेणसिनकाई इंगु स्वल्प एण्णे मत्ते वन बट्लदष्टु हालु मत्ते वन बट्लदष्टु मोसरु नोड़ी ಸ್ವಲ್ಪ ನಾನು ಇಲ್ಲಿ ಹಾಲು ಜಾಸ್ತಿನೆ ತಗೊಂಡಿರೋದು ಇವಾಗ ನಾನು ಇಲ್ಲಿ ಒಂದು ಪಾತ್ರೆಯಲ್ಲಿ ಎಣ್ಣೆಯನ್ನು ಬಿಸಿಗೆ ಇಡ್ತಾ ಇದ್ದೇನೆ ನೋಡಿ ಎಣ್ಣೆ ಚೆನ್ನಾಗಿ ಬಿಸಿಯಾದ ನಂತರ ನಾವು ಇದಕ್ಕೆ ಸಾಸಿವೆ ಮತ್ತೆ ಕಡಲೆ ಬೇಳೆ ಉದ್ದಿನ ಬೇಳೆ ಇಷ್ಟನ್ನು ಹಾಕಿ ಈಗ ಇದನ್ನ ಚೆನ್ನಾಗಿ ಕೆಂಪಗೆ ಮಾಡ್ಕೋಬೇಕು ನಾವು ನೋಡಿ ಚೆನ್ನಾಗಿ ಸ್ವಲ್ಪ ಸಣ್ಣ ಉರಿಯಲ್ಲಿ ಇಟ್ಬಿಟ್ಟು ನಾವು ನಿಧಾನಕ್ಕೆ ಕೆಂಪಗೆ ಆಗುವವರೆಗೂ ನಾವು ಇದನ್ನ ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ಇದು ಅನ್ನ ಜೊತೆಗೆ ತುಂಬಾನೇ ಕ್ರಿಸ್ಪಿಯಾಗಿ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಇದು ನೋಡಿ ಇವಾಗ ಕೆಂಪಗಾದ ನಂತರ ನಾವು ಇದಕ್ಕೆ ಒಂದು ಎರಡು ಹಸಿ ಮೆಣಸಿನಕಾಯಿಯನ್ನು ನಾನು ಇಲ್ಲಿ ಕಟ್ ಮಾಡಿ ಹಾಕ್ತಾ ಇದ್ದೇನೆ ಒಂದು ಎರಡು ಒಣ ಮೆಣಸಿನಕಾಯಿ ನೋಡಿ ತುಂಬಾನೇ ಚೆನ್ನಾಗಾಗುತ್ತೆ ಸಿಂಪಲ್ ಆಗಿ ನಾವು ಇದನ್ನ ಯಾವಾಗ ಬೇಕಾವಾಗ ಮಾಡ್ಕೋಬಹುದು ಒಂದು ಸ್ವಲ್ಪ ಇಂಗು ಮತ್ತೆ ಒಂದು ಸ್ವಲ್ಪ ಸಣ್ಣಗೆ ಕಟ್ ಮಾಡಿಟ್ಟಿರುವ ಕೊತ್ತಂಬರಿ ಸೊಪ್ಪು ಈಗ ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಈಗ ನಾವು ಗ್ಯಾಸ್ ಅನ್ನು ಆಫ್ ಮಾಡಿಬಿಡಬೇಕು ತುಂಬಾ ಕೆಂಪಗಾಗಲು ಬಿಡಬೇಡಿ ಈಗ ಇದನ್ನ ಒಂದು ಸ್ವಲ್ಪ ಇದಕ್ಕೆ ಉಪ್ಪು ಹಾಕಿಬಿಟ್ಟು ಇದನ್ನು ತಣ್ಣಗಾಗಲು ಬಿಡಬೇಕು ನಾವು ಆ ಕಡೆಗೆ ಅನ್ನ ಕೂಡ ಚೆನ್ನಾಗಿ ತಣ್ಣಗಾಗಿದೆ ಈಗ ಇದಕ್ಕೆ ಈ ಒಗ್ಗರಣೆಗೆ ನಾವು ಮಾಡಿಟ್ಟಿರುವ ಅನ್ನವನ್ನು ಹಾಕ್ತಾ ಇದ್ದೇನೆ ನೋಡಿ ಇವಾಗ ಬೇಸಿಗೆಯಲ್ಲಿ ಮೊಸರನ್ನ ಎಲ್ಲರಿಗೂ ಬೇಕಾಗುತ್ತೆ ಇವಾಗ ಪ್ರತಿ ಮನೆಯಲ್ಲೂ ಕೂಡ ಬೇಸಿಗೆಯಲ್ಲಿ ಮೊಸರನ್ನ ರೆಸಿಪಿ ಇದ್ದೇ ಇರುತ್ತದೆ ಹಾಗಾಗಿ ನಾನು ನಿಮಗೆ ಇವತ್ತು ಈ ವಿಡಿಯೋವನ್ನು ಮಾಡಿರುವುದು ಈಗ ಇದಕ್ಕೆ ನಾನು 1 ಬಟ್ಲದಷ್ಟು ಹಾಲನ್ನು ಹಾಕ್ತಾ ಇದ್ದೇನೆ ಈಗ ಹಾಲು ಹಾಕಿಬಿಟ್ಟು ನಾವು ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಎಲ್ಲ ಒಗ್ಗರಣೆಯೂ ಚೆನ್ನಾಗಿ ಮಿಕ್ಸ್ ಆಗಬೇಕು ಈಗ ನಾನು 1 ಬಟ್ಲದಷ್ಟು ಮೊಸರನ್ನು ಹಾಕ್ತಾ ಇದ್ದೇನೆ ಮೊಸರು ಹಾಕಿಬಿಟ್ಟು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ನೋಡಿ ಇದು ಒಂದು ಸ್ವಲ್ಪ ಜಲ್ದಿನೇ ಗಟ್ಟಿಯಾಗಿ ಬಿಡುತ್ತದೆ ಹಾಗಾಗಿ ನಾವು ಒಂದು ಸ್ವಲ್ಪ ಇಲ್ಲಿ ಮೊಸರು ಮತ್ತೆ ಹಾಲು ಜಾಸ್ತಿನೇ ಹಾಕಬೇಕಾಗುತ್ತೆ ಈಗ ಮೊಸರನ್ನ ರೆಡಿಯಾಗಿದೆ ಮೇಲ್ಗಡೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ನೋಡಿ ಇವಾಗ ಮೊಸರನ್ನ ರೆಡಿ ಆಯ್ತು ನೋಡಿ ತುಂಬಾನೇ ಚೆನ್ನಾಗಿರುತ್ತದೆ ಇದನ್ನ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ನಮಗೆ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನೋಡಿ ಇದನ್ನ ನಾವು ಮಾಡಿಬಿಟ್ಟು ಒಂದು ಸ್ವಲ್ಪ ಫ್ರಿಜ್ ಅಲ್ಲಿ ಇಟ್ಟು ಕೂಡನು ತಿನ್ನಬಹುದು ಅಥವಾ ಹಾಗೇನು ತಿನ್ನಬಹುದು ತುಂಬಾನೇ ಚೆನ್ನಾಗಿರುತ್ತದೆ ಫ್ರಿಜ್ ಅಲ್ಲಿ ಇಟ್ರೆ ಒಂದು ಸ್ವಲ್ಪ ತಣ್ಣಗೆ ಇನ್ನು ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಮ್ಮ ಚಾನೆಲ್ ಅನ್ನು ನೀವು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಕೊಡಿ ಮತ್ತು ಶೇರ್ ಮಾಡಿ ಥ್ಯಾಂಕ್ ಯು